ಕಡೆ ಕೇಳಿದ್ದೀವಿ ನೀವು ಸಕ್ರಿಯ ರಾಜಕಾರಣಕ್ಕೆ ಬರ್ತೀರಿ ಅಂತ ಹೇಳಿ ಅದರ ಬಗ್ಗೆ ನಿಮ್ಮ ಅನಿಸಿಕೆ ರಾಜಕಾರಣಕ್ಕೆ ನಾವು ಬರ್ತೀವೋ ಇಲ್ಲೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಮಾಡ್ತಾ ಇದ್ದೀರಿ ನಾವು ಇದರ ಬಗ್ಗೆ ಇನ್ನೂ ತನಕ ಏನು ವಿಚಾರವನ್ನು ಮಾಡಿದಂಥವರಲ್ಲ ನನ್ನ ಮೂಲ ಉದ್ದೇಶ ಇರುವಂಥದ್ದು ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ಒಂದು ಸಮಾನವಾದಂಥ ಅದ್ಭುತವಾದಂಥ ಸರ್ಕಾರ ಅನ್ನುವಂಥದ್ದು ನಿರ್ಮಾಣ ಆಗಬೇಕು ನಾನು ಇವತ್ತು ನನ್ನ ಕನಸಿನ ಏನು ಭಾರತ ಇದೆ ಆ ನನ್ನ ಕನಸಿನ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಬಹುಶಃ ಈಗ ಇರತಕ್ಕಂಥ ಯಾವ ಪಕ್ಷಗಳು ಸಮರ್ಥವಾಗಿ ಇಲ್ಲ ಅಂತ ನನಗನ್ನಿಸ್ತದೆ ಯಾಕೆಂದರೆ ಭಾರತದಲ್ಲಿ ಇವತ್ತು ಬಹಳಷ್ಟು ಅಸಮಾನತೆಗಳಿದ್ದಾವೆ ಅಸಹಿಷ್ಣುತೆಗಳಿದ್ದಾವೆ ಆಮೇಲೆ ಏನು ಕೆಲಸಗಳಾಗಬೇಕಾಗಿದೆ ಅವುಗಳು ಆಗ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದಿದೆ ಈ ಭಾರತದ ಇತಿಹಾಸ ಭಾರತದ ಹಣೆಬರವನ್ನು ಅಥವಾ ಭಾರತದ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದರೆ ನೋಡಿ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಇವತ್ತು ಎಲ್ಲ ಸಮಸ್ಯೆಗಳಿಗೆ ಮೂಲ ಏನು ಅಂದರೆ ರಾಜಕೀಯ ರಾಜಕೀಯ ಸರಿಯಾದರೆ ಉಳಿದಿದ್ದೆಲ್ಲವೂ ಸರಿಯಾಗತ್ತೆ ರಾಜಕೀಯವನ್ನೇ ಸರಿ ಮಾಡ್ಕೊಂಡಿಲ್ಲ ಅಂದರೆ ಉಳಿದಿದ್ದು ನೀವು ಯಾವುದನ್ನು ಸರಿ ಮಾಡಿದ್ರೂ ಕೂಡ ಅದು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಸರಿಯಾಗಬೇಕು ಅಂತಂದರೆ ಇದರಲ್ಲಿ ನಿಸ್ವಾರ್ಥರಾಗಿರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕಾಗಿದೆ ಇವಿಷ್ಟು ದಿವಸ ಏನು ಮಾಡಿದ್ದಾರೆ ಎಲ್ಲ ಸಜ್ಜನರು ಸಾಧುಗಳು ಒಳ್ಳೆಯವರು ತಿಳ್ಕೊಂಡವರು ಇವರೆಲ್ಲ ರಾಜಕೀಯ ಅಂತಂದರೆ ಹೊಲಸಪ್ಪ ಅದು ನಮ್ಮಂಥವ್ರು ಹೋಗೋದಲ್ಲ ಕೆಟ್ಟ ವ್ಯಕ್ತಿಗಳು ಮಾತ್ರ ರಾಜಕೀಯವನ್ನು ಮಾಡುವಂಥದ್ದು ಅನ್ನುವಂಥ ಒಂದು ಭಾವನೆ ಇದೆ ಯಾರಾದರೂ ಈಗ ನಮ್ಮ ನಮ್ಮ ನಮ್ಮನ್ನೇ ನಾವು ಯಾರಾದ್ರಿಗಾದರೂ ಹೇಳಿದ್ರೆ ಈಗ ನಾವು ರಾಜಕೀಯಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಸ್ವಾಮೀಜಿ ನಿಮ್ಮಂಥ ಪವಿತ್ರ ಆಗಿರ್ತಕ್ಕಂಥವ್ರು ಶ್ರೇಷ್ಠರಾಗಿರ್ತಕ್ಕಂಥವರು ಅಂಥ ಹೊಲಸು ಕೆಲಸಕ್ಕೆ ಹೋಗಬಾರ್ದು ಈ ಒಂದು ಮನಸ್ಥಿತಿ ಏನಿದೆಯಲ್ಲ ಒಳ್ಳೆಯವರು ರಾಜಕೀಯಕ್ಕೆ ಹೋಗಬಾರದು ಅನ್ನುವಂಥ ಮನಸ್ಥಿತಿ ಏನಿದೆಯಲ್ಲ ಇದು ಬದಲಾಗಬೇಕು ರಾಜಕೀಯ ವ್ಯವಸ್ಥೆಯನ್ನು ನಾವು ಇವತ್ತು ಬದಲಾಯಿಸಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಭ್ರಷ್ಟರೇನಿದ್ದಾರೆ ಅಥವಾ ಸ್ವಾರ್ಥಿಗಳೇನಿದ್ದಾರೆ ಇವರನ್ನು ನಾವು ಹೊರಗೆ ಹಾಕಬೇಕಾಗಿದೆ ಸ್ವಾರ್ಥಿಗಳು ಭ್ರಷ್ಟರು ಹೊರಗೆ ಬಂದಾಗ ಒಳ್ಳೆಯ ಜನ ನಿಸ್ವಾರ್ಥಿಗಳು ಉದಾತ್ತವಾದ ಮನೋಭಾವನೆ ಇರತಕ್ಕಂಥ ಒಂದು ರಾಷ್ಟ್ರ ಚಿಂತನೆ ಇರತಕ್ಕಂಥ ವ್ಯಕ್ತಿಗಳು ರಾಜಕೀಯದ ಒಳಗೆ ಪ್ರವೇಶ ಮಾಡಿದಾಗ ರಾಜಕೀಯವನ್ನು ನಾವು ಶುದ್ಧಗೊಳಿಸಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಉದಾಹರಣೆ ಅಂತಂದರೆ ಇವತ್ತು ನಾವು ಯೋಗಿ ಆದಿತ್ಯನಾಥನ್ನು ನೋಡ್ತಾ ಇದ್ದೇವೆ ಒಬ್ಬ ನರೇಂದ್ರ ಮೋದಿಯನ್ನು ನೋಡ್ತಾ ಇದ್ದೇವೆ ಇವರೆಲ್ಲ ಉದಾತ್ತವಾಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ಒಬ್ಬೊಬ್ಬ ವ್ಯಕ್ತಿ ಬಂದಿರೋದ್ರಿಂದನೇ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಇನ್ನು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಒಂದು ಆದರ್ಶವಾಗಿರ್ತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಂಡು ರಾಷ್ಟ್ರ ಚಿಂತನೆಯನ್ನು ಇಟ್ಟುಕೊಂಡು ಬಂದಾಗ ಇಡೀ ರಾಷ್ಟ್ರವೇ ರಾಮರಾಜ್ಯವಾಗಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗುತ್ತೆ ಆ ಒಂದು ದೃಷ್ಟಿಕೋನದಲ್ಲಿ ಒಂದು ವೇಳೆ ಜನರಿಗೆ ಒಳ್ಳೆಯದಾಗತ್ತೆ ದೇಶಕ್ಕೆ ಒಳ್ಳೆಯದಾಗತ್ತೆ ರಾಷ್ಟ್ರಕ್ಕೆ ನಮ್ಮಂಥವರ ಅವಶ್ಯಕತೆ ಇದೆ ನಮ್ಮಂಥವರ ಕೊಡುಗೆ ಅನ್ನುವಂಥದ್ದು ರಾಜಕೀಯಕ್ಕೆ ಬೇಕಾಗಿದೆ ಇವತ್ತು ರಾಜಕೀಯದಲ್ಲಿರ್ತಕ್ಕಂಥ ಹೊಲಸನ್ನು ತೆಗೀಲಿಕ್ಕೆ ನಿಮ್ಮಂಥವರು ಬರಬೇಕು ಅಂತ ಹೇಳಿ ಇವತ್ತಿನ ಸಮಾಜ ಅನ್ನುವಂಥದ್ದು ಅಪೇಕ್ಷೆ ಮಾಡ್ತಾ ಇದೆ ಅಂತಂದರೆ ಜನರು ಬಯಸ್ತಾ ಇದ್ದಾರೆ ಅಂತಂದರೆ ರಾಷ್ಟ್ರಕ್ಕಾಗಿ ನಾವು ಈ ಈ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳಬಹುದು ಅಥವಾ ರಾಜಕೀಯದ ಕಡೆ ನಾವು ಬರಬಹುದು ಆದರೆ ಅದು ಬರೋದು ಯಾಕೆ ಅಂತಂದರೆ ಕೇವಲ ರಾಷ್ಟ್ರ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ಮತ್ತು ಉದಾತ್ತವಾಗಿರ್ತಕ್ಕಂಥ ಒಂದು ರಾಜಕಾರಣಕ್ಕೆ ಮಾದರಿಯಾಗಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ರಾಜಕೀಯದ ಕಡೆಗೆ ವಿಚಾರವನ್ನು ಮಾಡಬಹುದು ಅಷ್ಟೆ ನೀವು ಈಗ ಕೆಲವು ತಿಂಗಳ ಹಿಂದೆ ಹಳಿಯಾಳದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದೀರಿ ಅಲ್ಲಿನ ರೈತರು ನಿಮ್ಮನ್ನು ಯಾವ ರೀತಿ ಸ್ವೀಕರಿಸಿದ್ದಾರೆ ಹಳಿಯಾಳದಲ್ಲಿ ಎ ಐ ಡಿ ಪ್ಯಾರಿ ಅನ್ನುವಂಥ ಸಕ್ಕರೆ ಕಾರ್ಖಾನೆ ಅಲ್ಲಿಯ ರೈತರಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಅಥವಾ ಅನ್ಯಾಯವನ್ನು ಮಾಡ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ನಾವು ಹಳಿಯಾಳ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿ ಸಕ್ಕರೆ ಕಾರ್ಖಾನೆಯ ಮೇಲೆ ಮತ್ತು ಅಲ್ಲಿಯ ರಾಜಕೀಯ ವ್ಯವಸ್ಥೆಯ ಮೇಲೆ ನಾವು ಒತ್ತಡವನ್ನು ತರಬೇಕಾಯಿತು ಈ ಒಂದು ಒತ್ತಡವನ್ನು ನಿರ್ಮಾಣ ಮಾಡುವಲ್ಲಿ ಹಳಿಯಾಳ ಕ್ಷೇತ್ರದ ಏನು ರೈತರಿದ್ದಾರೆ ಆ ರೈತರು ಅತ್ಯಂತ ಪ್ರೀತಿ ಅತ್ಯಂತ ವಿಶ್ವಾಸದಿಂದ ಇವತ್ತು ನಾವು ಅಂತಂದರೆ ಅವರಿಗೆ ನಮ್ಮ ಗುರುಗಳು ಅಂಥೇಳಿ ಅವರು ಭಾಳ ಪ್ರೀತಿಯಿಂದ ನಮ್ಮನ್ನು ಸ್ವೀಕಾರ ಮಾಡಿದ್ರು ಯಾಕೆಂದರೆ ಯಾವಾಗ ರೈತ ಅನ್ನುವಂಥವನು ಬಹಳ ಮುಗ್ಧವಾಗಿರ್ತಕ್ಕಂಥವನು ಅವನ ಕಡೆಗೆ ನಾವು ಹೋದಾಗ ಅವನಲ್ಲಿ ವಾತ್ಸಲ್ಯ ಅನ್ನುವಂಥದ್ದು ಉಕ್ಕಿ ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಹಾಗಾಗಿ ಅತ್ಯಂತ ಪ್ರೀತಿಯನ್ನು ಇವತ್ತು ಹಳಿಯಾಳದ ರೈತರು ನನಗೆ ಕೊಟ್ಟಿದ್ದಾರೆ ನಾನು ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿದ್ದೇನೆ ರೈತರಿಗೆ ಯಾವಾಗಲೇ ಸಮಸ್ಯೆ ಆದರೂ ಕೂಡ ಮತ್ತೆ ಮೊದಲು ಎದ್ದು ಬರುವಂಥ ಧ್ವನಿ ಅಂದರೆ ಅದು ಪರಮಾತ್ಮಾಜಿ ಮಹಾರಾಜರ ಧ್ವನಿ ಅನ್ನುವಂಥ ಆಶ್ವಾಸನೆಯನ್ನು ನಾನು ಕೊಡ್ತೇನೆ ರೈತರ ಪರವಾಗಿ ನಾನು ನಿತ್ತು ಅವರಿಗೆ ನ್ಯಾಯವನ್ನು ಒದಗಿಸಿರುವಂಥದ್ದು ಇವತ್ತು ನಾವು ಮಾಡಿರತಕ್ಕಂಥ ಉಪವಾಸ ಸತ್ಯಾಗ್ರಹ ಮತ್ತು ಹೋರಾಟ ನಮ್ಮ ಜೊತೆಗೆ ಸಾಕಷ್ಟು ಜನ ರೈತ ಮುಖಂಡರು ಅವರು ಕೂಡ ಇದ್ದರು ಅವರೆಲ್ಲ ಮಾಡಿರ್ತಕ್ಕಂಥವ್ರು ನಮ್ಮಲ್ಲಿ ಅಲ್ಲಿ ಹಳಿಯಾಳ ಕ್ಷೇತ್ರದಲ್ಲಿ ಕುಮಾರ್ ಬಬಾಟಿ ಅನ್ನುವಂಥವ್ರು ಇರ್ಬೋದು ಆಮೇಲೆ ನಾಗೇಂದ್ರ ಜಿಯೋಜಿ ಅನ್ನುವಂಥವ್ರು ಇರ್ಬೋದು ಕಾಜ್ಗಾರ್ ಅನ್ ಅನ್ನುವಂಥವ್ರು ಇರ್ಬೋದು ಅಥವಾ ಗಾಡಿ ಅನ್ನುವಂಥವ್ರು ಇರ್ಬೋದು ಹೀಗೆ ಹಿರಿಯರಾಗಿರ್ತಕ್ಕಂಥ ಸಾಕಷ್ಟು ಜನ ಏನು ರೈತ ಮುಖಂಡರಿದ್ದರು ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಿದ್ವಿ ಈ ಹೋರಾಟದ ಫಲವಾಗಿ ಇವತ್ತು ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಇದು ಕಾರ್ಖಾನೆಯವರು ರೈತರಿಗೆ ಕೊಡಬೇಕಾಯಿತು ಒಂದು ಟನ್ ಕಬ್ಬಿಗೆ ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಹೆಚ್ಚಿಗೆ ಅವರು ಕೊಡಬೇಕಾಯಿತು ಇದರಿಂದ ನಾವು ರೈತರಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಇವತ್ತು ಎಕ್ಸ್ಟ್ರಾ ಅಂದರೆ ಅವರಿಗೆ ಏನು ಸಿಗಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚಿನದನ್ನು ಅವರು ಪಡೀಲಿಕ್ಕೆ ಅನುಕೂಲ ಆಯಿತು ಇದೊಂದು ದೊಡ್ಡದಾಗಿರ್ತಕ್ಕಂಥ ಜಯ ನಾವು ಮಾಡಿರ್ತಕ್ಕಂಥ ಒಂದು ಏನು ಹೋರಾಟ ಇದೆ ಈ ಹೋರಾಟಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಜಯ ಅನ್ನುವಂಥದ್ದು ನಮಗೆ ಸಿಕ್ಕಿದೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಇದಕ್ಕೆ ಎಲ್ಲ ರೈತರಿಗೆ ನಾನು ಆಭಾರವನ್ನು ವ್ಯಕ್ತಪಡಿಸ್ತೇನೆ ಯಾಕೆಂದರೆ ನಮ್ಮ ಒಂದು ಹೋರಾಟಕ್ಕೆ ಅವರ ಬೆಂಬಲ ಅನ್ನುವಂಥದ್ದು ಸಾಕಷ್ಟಿದೆ ಅಲ್ಲಿಯ ಏನು ಕ್ಷೇತ್ರದ ಏನು ರೈತರಿದ್ದಾರೆ ಪ್ರತಿಯೊಬ್ಬ ರೈತನೂ ಕೂಡ ಬಹಳ ಉತ್ಸಾಹದಿಂದ ಈ ಒಂದು ಹೋರಾಟವನ್ನು ಮುಂದುವರೆಸಿದ್ರು ನಮ್ಮ ನಮ್ಮ ಜೊತೆ ಅವರೆಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಾರೆ ಅವರಿಗೆ ನಾನು ಯಾವಾಗಲೂ ಕೃತಜ್ಞನಾಗಿದ್ದೇನೆ ಮತ್ತು ಅವರಿಗೆ ಯಾವಾಗಲೇ ತೊಂದರೆ ಬಂದರೂ ಕೂಡ ಅವರ ಜೊತೆ ನಾನು ಯಾವಾಗಲೂ ನಿಂತಿರ್ತೇನೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ರೈತ ಮಿತ್ರರಿಗೆ ರೈತ ಬಂಧುಗಳಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ನೀವು ಇವಾಗ ಹೇಳ್ತಾ ಇದ್ದೀರಿ ನಾನು ರೈತರ ಪರವಾಗಿರ್ತೀನಿ ಅಂತ ಆದರೆ ನೀವು ಹೇಳ್ತಾ ಇರೋದು ಬರೀ ಹಳಿಯಳ ಜನದ ರೈತರ ಪರವಾಗಿ ಮಾತ್ರ ಅಥವಾ ರಾಜ್ಯಾದ್ಯಂತ ಇರುವಂಥ ಎಲ್ಲ ರೈತರ ಪರವಾಗಿ ಇಲ್ಲ ನಾನು ನನ್ನ ಹೋರಾಟ ಪ್ರಾರಂಭವಾಗಿದ್ದು ಹಳಿಯಾಳದಿಂದ ಯಾಕೆ ಅಂದರೆ ಹಳಿಯಾಳ ಅನ್ನುವಂಥದ್ದು ನನಗೆ ಅತ್ಯಂತ ಹತ್ತಿರವಾದಂಥದ್ದು ಒಂದು ನನ್ನ ಜಿಲ್ಲೆ ಹಳಿಯಾಳ ಅಂತಂದರೆ ಇರೋದು ನನ್ನ ಜಿಲ್ಲೆಯಲ್ಲಿ ಇದು ನನ್ನ ಜಿಲ್ಲೆಗೆ ಸಂಬಂಧ ನಾನು ಹುಟ್ಟಿ ಬೆಳೆದಿರತಕ್ಕಂಥ ಊರಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕ್ಷೇತ್ರ ಅದು ನನ್ನ ಜಿಲ್ಲೆಯ ಒಂದು ತಾಲೂಕು ಆ ತಾಲೂಕಿನ ರೈತರಿಗೆ ಸಮಸ್ಯೆಯಾಗಿರೋದರಿಂದ ನಾನು ಆ ತಾಲೂಕಿನ ಜನರ ಜೊತೆಗೆ ಸ್ಪಂದನೆಯನ್ನು ಮಾಡಿದ್ದೇನೆ ಆದರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ರೈತರಿಗೆ ಸಮಸ್ಯೆ ಆಗಿದೆ ಅಥವಾ ಅಲ್ಲಿ ನಾವು ಹೋರಾಟಕ್ಕೆ ನಮ್ಮ ಅನಿವಾರ್ಯತೆ ಇದೆ ಅಂತ ಗೊತ್ತಾದರೆ ನಾನು ಕರ್ನಾಟಕದ ಯಾವ ರೈತನ ಪ ಪರವಾಗಿಯೂ ಕೂಡ ನಾನು ಧ್ವನಿ ಎತ್ತಲಿಕ್ಕೆ ಇವತ್ತು ರೆಡಿಯಾಗಿದ್ದೇನೆ ಯಾಕೆಂದರೆ ರೈತರ ಪರವಾಗಿ ಧ್ವನಿ ಎತ್ತಲೇಬೇಕಾಗಿದೆ ರೈತ ಇದ್ದಾಗ ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯ ಇದೆ ರೈತ ಇದ್ದಾಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ನ ಸಿಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ರೈತ ಅನ್ನುವಂಥದ್ರೆ ಪ್ರತ್ಯಕ್ಷ ದೇವರು ಅಂತ ನಾವು ಭಾವಿಸುವಂಥದ್ದು ಹಾಗಾಗಿ ಅವನಿಗೆ ಅನ್ಯಾಯವಾದರೆ ನಾವು ಎಂದೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೇ ರೈತ ಪರವಾಗಿರ್ತಕ್ಕಂಥ ಹೋರಾಟದ ಸಕ್ರಿಯವಾಗಿ ಭಾಗವಹಿಸುವಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಏನು ಮನಸ್ಸು ಅನ್ನುವಂಥದ್ದು ನನಗಿದೆ ನಾನು ಎಲ್ಲ ರೈತ ಮಿತ್ರರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಜೊತೆ ನಮ್ಮ ಧ್ವನಿ ಸದಾಕಾಲವೂ ಇದೆ ನಿಮ್ಮ ಜೊತೆ ನಮ್ಮ ಹೋರಾಟ ಸದಾಕಾಲವೂ ನಿಮ್ಮ ಒಂದು ನಿಮಗೆ ಆಗುವಂಥ ಅನ್ಯಾಯದ ಜೊತೆಗೆ ಅನ್ಯಾಯಕ್ಕೆ ಪ್ರತಿಧ್ವನಿಯಾಗಿ ನಾವು ಯಾವಾಗಲೂ ನಿಮ್ಮ ಜೊತೆ ನಿಲ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೇವೆ ಕೊನೆಯದಾಗಿ ಸನ್ಯಾಸಿಯಲ್ಲಿ ಒಬ್ಬ ಕವಿ ಇದ್ದಾನೆ ಅದು ಯಾರ ಪ್ರೇರಣೆಯಿಂದ ಅದು ಹೇಗೆ ಸಾಧ್ಯ ಅದು ಎಲ್ಲಿಂದ ಬಂದಿದೆ ನೋಡಿ ಸನ್ಯಾಸಿಗಳಲ್ಲಿ ಭಾರತೀಯ ಸನ್ಯಾಸ ಪರಂಪರೆ ಅನ್ನುವಂಥದ್ದು ಬಹಳ ಅಗಾಧವಾದಂಥದ್ದು ಇವತ್ತು ನಾವು ಏನು ಸನ್ಯಾಸಿಗಳನ್ನು ನೋಡ್ತಾ ಇದ್ದೇವೆ ಇದು ಭಾರತೀಯ ಮೂಲ ಪರಂಪರೆಯ ಸನ್ಯಾಸತ್ವವನ್ನು ನಾವು ಇವತ್ತು ನೋಡ್ತಾ ಇಲ್ಲ ಇವತ್ತಿನ ಸನ್ಯಾಸದಲ್ಲಿ ಹಿಂದೂ ಧರ್ಮದ ಸನ್ಯಾಸದಲ್ಲಿ ಬೌದ್ಧ ಮತ್ತು ಜೈನ ಧರ್ಮದ ಕೆಲವು ತತ್ವಗಳು ಸೇರಿಕೊಂಡು ಇಲ್ಲಿಯ ಸನ್ಯಾಸದ ವ್ಯವಸ್ಥೆ ಅನ್ನುವಂಥದ್ದು ನಿರ್ಮಾಣ ಆಗಿದೆ ನಮ್ಮ ಮೂಲ ಹಿಂದೂ ಸಂಪ್ರದಾಯದ ಸನ್ಯಾಸಿಗಳನ್ನು ನೀವು ನೋಡಬೇಕು ಅಂತಂದರೆ ನಮ್ಮಲ್ಲಿ ಸನ್ಯಾಸಿಗಳು ಅಂತ ಕರೆಯೋದಿಲ್ಲ ಆಗಿತ್ತು ಋಷಿಗಳು ಮುನಿಗಳು ಅಂತ ಕರೀತಾ ಇದ್ರು ನಮ್ಮಲ್ಲಿ ಎಲ್ಲ ಋಷಿಗಳು ಕೂಡ ನೀವು ಯಾವ ಶಾಸ್ತ್ರವನ್ನು ತೆಗೆದುಕೊಂಡ್ರೂ ಕೂಡ ಆ ಶಾಸ್ತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಒಬ್ಬ ಋಷಿ ಋಷಿ ಅಂತಂದರೆ ವಾಸ್ತವಿಕವಾಗಿ ಅವನು ಕವಿಯಾಗಿರ್ತಾನೆ ಋಷಿ ಅಂತಂದರೆ ಒಬ್ಬ ವಿಜ್ಞಾನಿಯಾಗಿರ್ತಾನೆ ಋಷಿ ಅಂತಂದರೆ ಒಬ್ಬ ಕಲಾವಿದನಾಗಿರ್ತಾನೆ ಉದಾಹರಣೆಗಾಗಿ ಈಗ ನಮ್ಮಲ್ಲಿ ನಾಟ್ಯಶಾಸ್ತ್ರವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥವನು ಯಾರು ಯಾರು ಅಂದಾಗ ನಾವು ಭರತ ಮುನಿ ಅಂತ ಕರಿತೀವಿ ಭರತ ಅನ್ನುವಂಥ ಒಬ್ಬ ಮುನಿ ನಾಟ್ಯಶಾಸ್ತ್ರವನ್ನು ನಿರ್ಮಾಣ ಮಾಡಿದ ಆ ನಾಟ್ಯಶಾಸ್ತ್ರಕ್ಕೆ ಅನುಗುಣ ಅನುಗುಣವಾಗಿ ಇವತ್ತು ಭರತನಾಟ್ಯ ನಡೆಯುತ್ತೆ ಕುಚುಪುಡಿ ನಡೆಯುತ್ತೆ ಮಣಿಪುರಿ ನಡೆಯುತ್ತೆ ಎಲ್ಲ ನಮ್ಮ ಭಾರತೀಯ ಏನು ನೃತ್ಯ ಪರಂಪರೆ ಇದೆ ಇದೆಲ್ಲವೂ ಕೂಡ ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಶಿಲ್ಪಶಾಸ್ತ್ರ ಅಂತ ತೆಗೆದುಕೊಂಡಾಗ ಶಿಲ್ಪಶಾಸ್ತ್ರವನ್ನು ಬರೆದಿರ್ತಕ್ಕಂಥವರು ಋಷಿಗಳು ಇನ್ನು ಸಂಗೀತಶಾಸ್ತ್ರ ಅಂತ ತೆಗೆದುಕೊಂಡಾಗ ಸಂಗೀತಶಾಸ್ತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಋಷಿಗಳು ಇನ್ನು ಕಾವ್ಯಶಾಸ್ತ್ರ ಅಂತ ತೆಗೆದುಕೊಂಡಾಗ ಕಾವ್ಯಶಾಸ್ತ್ರವನ್ನು ಶಾಸ್ತ್ರ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಲಂಕಾರ ಶಾಸ್ತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಋಷಿಗಳು ಹಾಗಾಗಿ ಋಷಿಗಳು ಅಂತಂದರೆ ಒಂದು ಅರ್ಥದಲ್ಲಿ ಅವರು ವಿಜ್ಞಾನಿಗಳು ಒಂದರ್ಥದಲ್ಲಿ ಕವಿಗಳು ಒಂದರ್ಥದಲ್ಲಿ ಸಾಹಿತಿಗಳು ಒಂದರ್ಥದಲ್ಲಿ ಕಲಾವಿದರು ಒಂದರ್ಥದಲ್ಲಿ ಅವರು ಸಮಾಜಕ್ಕೆ ಉಳಿತಾಗುವಂಥ ಎಲ್ಲ ವಿಚಾರಗಳನ್ನು ಅನ್ವೇಷಣೆ ಮಾಡಿ ಕೊಡುವಂತಹ ಒಂದು ವ್ಯಕ್ತಿಗಳಿಗೆ ಋಷಿಗಳು ಅಂತೇಳಿ ಕರೆದ್ವಿ ಆ ಋಷಿಗಳ ಪರಂಪರೆಯನ್ನೇ ನಾನು ಒಪ್ಪುತ್ತೇನೆ ಆ ಒಂದು ನಿಟ್ಟಿನಲ್ಲಿ ನನ್ನಲ್ಲಿಯೂ ಕೂಡ ಸಾಕಷ್ಟು ಕಲೆಗಳಿದ್ದಾವೆ ನನ್ನಲ್ಲಿ ಕವಿತ್ವ ಅನ್ನುವಂಥದ್ದಿದೆ ನಾನು ಈಗಾಗಲೇ ನೂರಾರು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವನು ಆಮೇಲೆ ಸಂಸ್ಕೃತ ಮತ್ತು ಕನ್ನಡದ ಯಾವುದೇ ಛಂದಸ್ಸಿನಲ್ಲಿ ನಾನು ಶ್ಲೋಕಗಳನ್ನು ಮತ್ತು ಪದ್ಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಇದುವರೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ನಾನು ರಚನೆಯನ್ನು ಮಾಡಿದ್ದೇನೆ ಒಂದು ಸಾವಿರಕ್ಕೂ ಹೆಚ್ಚು ದಾಸರ ಪದಗಳನ್ನು ರಚನೆ ಮಾಡಿದ್ದೇನೆ ಆಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ಕವನಗಳನ್ನು ರಚನೆ ಮಾಡಿದ್ದೇನೆ ಹಾಗೆ ನೂರಾರು ಲೇಖನಗಳನ್ನು ಸಂ ಶೋಧನಾತ್ಮಕ ಲೇಖನಗಳನ್ನು ನಾನು ಬರೆದಿದ್ದೇನೆ ಒಟ್ಟಿನಲ್ಲಿ ಸುಮಾರು ಹದಿನೈದು ಸಾವಿರ ಪುಟಗಳ ಒಂದು ಸಾಹಿತ್ಯ ಲೋಕವನ್ನು ನಾನು ನಿರ್ಮಾಣ ಮಾಡಿದ್ದೇನೆ ಈಗಾಗಲೇ ಸುಮಾರು ಹದಿನೈದು ಸಾವಿರ ಪುಟಗಳು ಅಂತಂದರೆ ಸುಮಾರು ನೂರಕ್ಕೂ ಹೆಚ್ಚು ಗ್ರಂಥಗಳಾಗ್ತವೆ ಅವು ಎಲ್ಲ ಗ್ರಂಥಗಳು ಈಗಾಗಲೇ ಕೆಲವೊಂದಷ್ಟು ಮುದ್ರಣವನ್ನು ಕಂಡಿದ್ದಾವೆ ಕೆಲವೊಂದಷ್ಟು ಮುದ್ರಣಕ್ಕೆ ತಯಾರಾಗ್ತಾ ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಮುದ್ರಣವನ್ನು ಕಾಣುವಂಥ ಕೆಲವು ಗ್ರಂಥಗಳು ಕೂಡ ಇದ್ದಾವೆ ಹಾಗಾಗಿ ನಾನು ಒಬ್ಬ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಒಬ್ಬ ದಾರ್ಶನಿಕನಾಗಿ ಒಬ್ಬ ಋಷಿಯಾಗಿ ಒಬ್ಬ ಮುನಿಯಾಗಿ ಒಬ್ಬ ಹೋರಾಟಗಾರನಾಗಿ ಒಬ್ಬ ರಾಷ್ಟ್ರಚಿಂತಕನಾಗಿ ಒಬ್ಬ ಕೆಲವೊಬ್ಬರಿಗೆ ಒಬ್ಬ ಜ್ಯೋತಿಷಿಯಾಗಿ ಕೆಲವೊಬ್ಬರಿಗೆ ಒಬ್ಬ ಯೋಗಿಯಾಗಿಯೋ ಕೆಲವೊಬ್ಬರಿಗೆ ಒಬ್ಬ ಮಹರ್ಷಿಯಾಗಿ ಹೀಗೆ ನೋಡುವವರ ದೃಷ್ಟಿಗೆ ಅವರು ಯಾವ ರೀತಿಯಾಗಿ ನನ್ನನ್ನು ಗುರುತಿಸ್ತಾರೆ ಆ ರೀತಿಯಾಗಿ ನಾನು ಅವರಲ್ಲಿ ಕಾಣಿಸ್ತಾ ಇದ್ದೇನೆ ಯಾಕೆಂದರೆ ನನ್ನಲ್ಲಿರ್ತಕ್ಕಂತಹ ಒಂದು ವಿದ್ಯೆಗಳು ನಾನು ಸುಮಾರು ಒಂದು ಹದಿನೈದು ಸಾವಿರ ಪುಸ್ತಕಗಳನ್ನು ಓದಿದಂಥವನು ಒಂದು ಎಂಟು ವರ್ಷ ನಾನು ಒಂದು ರೂಮ್ನಲ್ಲಿ ಬರೀ ಪುಸ್ತಕ ನಾನು ಅಷ್ಟೇ ಜೀವನ ಮಾಡಿದ್ದೇವೆ ಹದಿನೈದು ಸಾವಿರ ಪುಸ್ತಕ ಹಾಗಾಗಿ ನನಗೆ ಈ ಇಡೀ ಇತಿಹಾಸ ಇರಬಹುದು ನಮ್ಮ ತತ್ವಶಾಸ್ತ್ರ ಇರ್ಬೋದು ನಮ್ಮ ಧರ್ಮಗ್ರಂಥಗಳಿರ್ಬೋದು ನಮ್ಮ ಭಾರತೀಯ ಮೂಲ ಗ್ರಂಥಗಳಿರ್ಬೋದು ಎಲ್ಲದರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜ್ಞಾನ ಇದೆ ಯಾಕೆಂದರೆ ಅಷ್ಟು ಅಧ್ಯಯನವನ್ನು ನಾವು ಮಾಡಿದ್ದೇವೆ ಆ ಅಧ್ಯಯನದ ಪ್ರಭಾವದಿಂದಾಗಿ ಇವತ್ತು ಏನಾಗ್ಬಿಟ್ಟಿದ್ದೀವಿ ಅಂತಂದರೆ ಜನರು ನಮ್ಮನ್ನೇ ಯಾವ ದೃಷ್ಟಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಆ ದೃಷ್ಟಿಯಲ್ಲಿ ನಾವು ಅವರಿಗೆ ಕಾಣುತ್ತೇವೆ ಇವತ್ತು ಸಾಹಿತಿ ಬಂದು ಮಾತಾಡ್ತಾನೆ ಅಂದರೆ ಅವನ ಜೊತೆ ಸಾಹಿತ್ಯ ಮಾತಾಡ್ತೇವೆ ಸಂಗೀತಗಾರ ಬಂದರೆ ಸಂಗೀತ ಮಾತಾಡ್ತೇವೆ ರಾಜಕಾರಣಿ ಬಂದರೆ ರಾಜಕೀಯವನ್ನು ಮಾತಾಡ್ತೇವೆ ಒಬ್ಬ ಧಾರ್ಮಿಕ ವ್ಯಕ್ತಿ ಬಂದ ಅಂತಂದರೆ ಧರ್ಮವನ್ನು ಕುರಿತು ಮಾತಾಡ್ತೇವೆ ಒಬ್ಬ ಶಾಸ್ತ್ರಜ್ಞ ಬಂದ ಅಂದರೆ ಅವನ ಜೊತೆ ಶಾಸ್ತ್ರದ ಅಲಾಪವನ್ನು ನಾವು ಮಾಡ್ತೇವೆ ಹೀಗೆ ಅವರವರಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮನ್ನು ಕರೆಯುವಂಥದ್ದು ಹಾಗೆ ಸಾಹಿತ್ಯದ ಕಾರ್ಯಕ್ರಮಕ್ಕೂ ಕರೀತಾರೆ ಸಂಘರ್ಷದ ಕಾರ್ಯಕ್ರಮಕ್ಕೂ ಕರೀತಾರೆ ಸಂಗೀತದ ಕಾರ್ಯಕ್ರಮಕ್ಕೂ ಕರೀತಾರೆ ಅಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಆ ರೀತಿಯಾಗಿ ನಾನು ಅವರ ಜೊತೆ ಪ್ರತಿ ಅಂದರೆ ಸ್ಪಂದಿಸುವಂತಹ ಒಂದು ಅವಕಾಶ ಅನ್ನುವಂಥದ್ದನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಳ್ತೇನೆ ನೀವು ಬರೆದಿರುವಂತಹ ಒಂದು ಕವನವನ್ನು ನಮ್ಮ ಚಾನಲ್ ಮುಖಾಂತರ ಪ್ರೇಕ್ಷಕರ ಮುಂದೆ ಹಂಚ್ಕೋಬಹುದಾ ನಾನು ಬರೆದಿರ್ತಕ್ಕಂಥ ಚ ಚೌಪದಿಗಳು ಅಂತ ಆ ಚೌಪದಿಗಳಲ್ಲಿ ಒಂದು ಚೌಪದಿ ಬರುತ್ತೆ ಏನು ಆಗಿ ಹೋದುದ ತೀಡಿ ಆಡಿ ಫಲವೇನು ಆಗುವುದ ಮಾಡೇಳು ಸಾಗಿ ಮುಂದೆ ಆಗಿ ತೀಡಿ ಆಡಿ ಫಲವೇನೇಳು ಆಗುವುದ ಮಾಡೇಳು ಸಾಗು ಮುಂದೆ ವೇಗದೊಳ್ ಕಳೆಯುತ್ತಿದೆ ಜಾಗವಿಲ್ಲದ ನೀಗುವುದೇ ನಿನಗೆ ದತ್ತ ಪರಮಾತ್ಮ ನೋಡಿ ಆಗಿ ಹೋಗಿದ ತೀಡಿ ಆಡಿ ಫಲವೇನೆ ನಾವೇನ್ ಮಾಡ್ತೇವೆ ಜೀವನದಲ್ಲಿ ಹಿಂದೆ ಆಗಿರ್ತಕ್ಕಂಥದ್ದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ಹೀಗಾಯ್ತು ನಾನು ಹಾಗಬಾರ್ದಾಗಿತ್ತು ಹೀಗಾಗಬಾರ್ದಾಗಿತ್ತು ನಾನು ಅದು ಮಾಡಬಾರ್ದಾಗಿತ್ತು ಅಂತ ಆಡ್ಕೊಂಡು ಆಡ್ಕೊಂಡು ಜೀವನ ಕಳೆದ್ಬಿಡ್ತೇವೆ ಆಗಿ ಹೋದುದ ತೀಡಿ ಆಡಿ ಫಲವೇನೇಳು ಆಗ ಹೋಗಿದ್ದು ಆಗೋಗಿದೆ ಮತ್ತು ಅದನ್ನೇ ಅದನ್ನೇ ನೆನಪು ಮಾಡಿಕೊಂಡು ಅದನ್ನೇ ವಿಚಾರ ಮಾಡಿಕೊಂಡು ನಿನ್ನ ಜೀವನವನ್ನೇ ನೀನು ಯಾಕೆ ಕಳ್ಕೊಳ್ತಾ ಇದೆಯಾ ಆಗುವುದ ಮಾಡೇಳು ಸಾಗು ಮುಂದೆ ಈ ಮುಂದೆ ಏನು ಮಾಡೋದಿದೆ ಅದನ್ನು ನೀನು ವಿಚಾರ ಮಾಡು ಅದರ ಕಡೆಗೆ ನೀನು ಸಾಗು ನಿನಗೆ ಈ ಜೀವನ ಅನ್ನುವಂಥದ್ದು ನೋಡಿ ಹಗಲಾಗುತ್ತೆ ರಾತ್ರಿ ಆಗುತ್ತೆ ರಾತ್ರಿ ಆಗುತ್ತೆ ಹಗಲಾಗುತ್ತೆ ಇವತ್ತು ಬಾಲ್ಯದಲ್ಲಿದ್ದವನು ಯೌವನಕ್ಕೆ ಬರ್ತಾನೆ ಯೌವನದ ವೃದ್ಧಾಪ್ಯಕ್ಕೆ ಹೋಗ್ತಾನೆ ಒಂದು ದಿವಸ ಈ ಜಗತ್ತಿನಿಂದ ಕಾಣಿಯಾಗಿ ಹೋಗ್ತಾನೆ ಜಾಗವಿಲ್ಲದ ಬಾಗಿದರೆ ಇದು ನಮಗೆ ಜಾಗನೇ ಇಲ್ಲ ಅವೆಲ್ಲ ಬೇಡದೆ ಹೋದ ವಿಚಾರಗಳನ್ನು ವಿಚಾರ ಮಾಡ್ಕೊಂಡು ಕುತ್ಕೊಳ್ಳಿಕ್ಕೆ ಈ ಜೀವನದಲ್ಲಿ ಸಮಯಾವಕಾಶ ಇಲ್ಲ ಜಾಗವಿಲ್ಲದ ಬಾಳು ನೀಗುವುದೇ ನಿನಗಿಲ್ಲಿ ದತ್ತ ಪರಮಾತ್ಮ ಅಂತಹ ಒಂದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಜೀವನ ನಿನಗೆ ಸಿಕ್ಕಿದೆ ಅದನ್ನು ಮುಂದೆ ಏನು ಮಾಡಬೇಕು ಮುಂದಿನ ಗುರಿ ಏನು ಅದರ ಬಗ್ಗೆ ನೀನು ವಿಚಾರ ಮಾಡಿ ಕಳಿಬೇಕೇ ವಿನಃ ಹಿಂದೆ ಆಗಿದ್ದೇನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಕಳಿಬಾರದು ಅನ್ನುವಂಥ ಒಂದು ವಿಚಾರವನ್ನು ಒಂದು ಕವನ ಅಥವಾ ಒಂದು ಚೌಪದಿ ಅಂತ ಹೇಳಬಹುದು ಸ್ವಾಮೀಜಿ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಿ ರಾಷ್ಟ್ರ ಎಲ್ಲರೂ ಸಮಾನವಾಗಿ ಬದುಕುವಂತಹ ಒಂದು ವ್ಯವಸ್ಥೆ ರಾಜಕಾರಣ ರಾಜಕಾರಣ ಜನರಿಗಾಗಿ ಜನರು ನಿರ್ಮಾಣ ಮಾಡಿಕೊಂಡಂತಹ ಒಂದು ಆಡಳಿತ ವ್ಯವಸ್ಥೆ ದೇಶದ ಮುಂದಿನ ಭವಿಷ್ಯ ದೇಶದ ಮುಂದಿನ ಭವಿಷ್ಯ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಪ್ರಶ್ನಾರ್ಥಕವಾಗಿರುವಂಥದ್ದು ಇಂದಿನ ಯುವಕರು ಮಾಡಬೇಕಾದ ಕೆಲಸ ಮೊದಲನೇದಾಗಿ ಧರ್ಮ ಜಾಗೃತಿಯನ್ನು ಕಲಿಬೇಕು ಧರ್ಮದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಂದಾಗ ಮಾತ್ರ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇವತ್ತಿನ ರಾಜಕಾರಣಿಗಳ ಬಗ್ಗೆ ನಿಮ್ಮ ಇವತ್ತಿನ ರಾಜಕಾರಣಿಗಳು ಅಂತಂದರೆ ಮೋಸಗಾರರು ವಂಚಕರು ಅಥವಾ ತಮ್ಮ ಕೆಲಸವನ್ನು ತಾವು ಸರಿಯಾಗಿ ಮಾಡದೇ ಇರತಕ್ಕಂಥ ಬೇಜವಾಬ್ದಾರಿ ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಶಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೆ ಕೂಡ ವಿಶ್ವಗುರು ಆಗಿತ್ತು ಭಾರತ ಇವತ್ತಿಗೂ ಅದು ವಿಶ್ವಗುರು ಆಗುವಂತಹ ಯೋಗ್ಯತೆಯನ್ನು ಹೊಂದಿದೆ ಮುಂದೆ ಅದು ಒಂದಲ್ಲ ಒಂದು ದಿವಸ ವಿಶ್ವಗುರು ಆಗಿ ತೋರಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಸ್ವತಂತ್ರ ಪೂರ್ವ ಭಾರತ ಸ್ವತಂತ್ರ ನಂತರದ ಭಾರತ ಸ್ವತಂತ್ರ ಪೂರ್ವದ ಭಾರತದಲ್ಲಿ ನಾವು ಒಂದು ರೀತಿಯಾದಂಥ ಗುಲಾಮಿ ಇದರಾಗಿ ಗುಲಾಮರಾಗಿ ನಾವು ಜೀವನವನ್ನು ಮಾಡ್ತಾ ಇದ್ವಿ ಈಗ ಸ್ವತಂತ್ರ ಭಾರತದಲ್ಲಿ ನಾವು ಒಂದು ರೀತಿಯ ಗುಲಾಮ ತರೋದರಿಂದ ಹೊರಗೆ ಬಂದಿದ್ದೀವಿ ಅನ್ನುವಂಥ ಭಾವನೆಯಲ್ಲಿದ್ದೇವೆ ಯಾವಾಗ ಇದು ಸಂಪೂರ್ಣವಾಗಿ ನಮ್ಮಲ್ಲಿರುವಂಥ ಈ ವ್ಯವಸ್ಥೆಗಳು ಎಲ್ಲವೂ ಸರಿಯಾಗಿ ಒಂದು ಸುಭೀಕ್ಷವಾದಂಥ ಭಾರತ ಆಗತ್ತೆ ಆಗ ಬಹುಶಃ ನಾವು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೇವೆ ಅಂತ ಹೇಳ್ಕೊಳ್ಬೋದು ಕೊನೆಯದಾಗಿ ಪರಮಾತ್ಮ ಗುರುಜಿ ಸ್ವಾಮೀಜಿನ ಅಥವಾ ರಾಜಕಾರಣಿನ ಪರಮಾತ್ಮ ಗುರುಜಿ ಅಂತಂದರೆ ಒಬ್ಬರೊಬ್ಬ ಹೋರಾಟಗಾರ ಎಲ್ಲಿ ಅಧರ್ಮ ಇದೆ ಆ ಅಧರ್ಮದ ವಿರುದ್ಧ ಎದ್ದು ನಿಲ್ಲುವಂಥ ಒಂದು ಧರ್ಮದ ಧ್ವನಿ ಪರಮಾತ್ಮಾಜಿ ಗುರುಜಿ ಅಂತ ಹೇಳ್ಬೋದು ನಮ್ಮ ಜೊತೆ ಇಷ್ಟೊತ್ತು ಇದ್ದಂಥ ಶ್ರೀ ಪರಮಾತ್ಮ ಮಹಾರಾಜ ಸ್ವಾಮೀಜಿಗಳಿಗೆ ಧನ್ಯವಾದಗಳು